ಒಂದು ಒಂದು ವರ್ಷ ಒಂದು 6 ಮಂತ್ ಏನು ಇದರಲ್ಲಿ ಅಷ್ಟೊಂದು ಐಡಿಯಾ ಇರಲಿಲ್ಲ ಮತ್ತೆ ನಾವು ಯಾವಾಗ ಈ ತರ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡಿ ಮತ್ತೆ ಇನ್ನ ಸುಮಾರು ಚಾನೆಲ್ಗಳಲ್ಲಿ ವಿಡಿಯೋಸ್ ಬಂತು ನಮ್ದು ಹಂಗಾಗ್ಬಿಟ್ಟು ಮಾರ್ಕೆಟಿಂಗ್ ಒಂದು ಸ್ವಲ್ಪ ನನಗೆ ಹೆಲ್ಪ್ ಆಯ್ತು ಮತ್ತೆ ಇಂಗ್ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ನಾನು ಅಬ್ದುಲ್ ಮಾತಾಡ್ತಾ ಇದೀನಿ ನಮ್ಮ YouTube ಚಾನೆಲ್ ಗೆ ಸ್ವಾಗತ ಇವತ್ತು ಏನಂತಂದ್ರೆ ನವೀನ್ ಸರ್ ನುಡ್ಕೊಂಡು ಗೌರಿಬಿಂದೂರ್ ಬಂದಿದೀನಿ ಇದ್ರಕ್ಕಿಂತ ಮುಂಚೆಗೆ 2 ವರ್ಷದಿಂದ ಏನಂತಂದ್ರೆ ಇವರತ್ರ ಫಾರ್ಮ್ ಹೌಸ್ ಗೆ ಬಂದು ವಿಡಿಯೋ ಮಾಡಿದ್ದೆ ಅಂದ್ರೆ ಹಳೆ ಫಾರ್ಮ್ ಹೌಸ್ ಇತ್ತು ಅವರದು ಬಟ್ ಹೊಸದ ಏನಂತಂದ್ರೆ ಹೈಟೆಕ್ ಫಾರ್ಮ್ ಹೌಸ್ ಮಾಡಿದ್ದಾರೆ ಇಲ್ಲಿ ಫಾರ್ಮ್ ಹೌಸ್ ಜೊತೆ ಏನಂತಂದ್ರೆ ಕೋಳಿ ಸಾಕಾಣಿಕೆ ಮಾಡಿದ್ದಾರೆ ಅವರತ್ರ ಹಸುಗಳು ಇದಾವ ಆಮೇಲೆ ಮಲ್ನಾಡಿಗಿಂತ ತಳಿಗಳು ಇದಾವ ಸೋ ಇದರ ಅರ್ಥ ಇಷ್ಟೇ 2 ವರ್ಷ ಆದ್ಮೇಲೆ ಮತ್ತೆ ಅವರತ್ರ ಬಂದಿದ್ದೀನಿ ಅಂತಂದ್ರೆ ಅವರದ ಏನು ಅಪ್ಗ್ರೇಡ್ ಆಗಿದೆ ಅಂತ ಯಾ ತರ ಮಾಡ್ಕೊಂಡಿದ್ದಾರೆ ಯಾ ತರ ಸಕ್ಸೆಸ್ ಜರ್ನಿ ಆಗಿದೆ ಅದರ ಜೊತೆ ಏನಂತಂದ್ರೆ ಆ ಕುರಿ ಸಾಕಾಣಿಕೆ ಮೂಲಕನೇ ಒಂದು ಬುಲರೆ ಖರೀದಿಸಿದ್ದಾರೆ ಅಂದ್ರೆ ಯಾವುದೇ ಕುರಿಗಳು ಮಾರಾಟ ಮಾಡಕಾಗಲಿ ಸೇಲ್ ಮಾಡಕಾಗಲಿ ಸೋ ಪ್ರತಿಯೊಂದನು ನಾವು ಏನು ಮಾಡ್ತಿದೀವಿ ಅಂತಂದ್ರೆ 6 ತಿಂಗಳ ಒಂದು ವರ್ಷ ಸಾಕಾಣಿಕೆ ಮಾಡ್ತೀವಿ ಆಮೇಲೆ ನಷ್ಟ ಆಗಿದೆ ಸರ್ ಅಂತ ಹೇಳಿ ಜೇಸಿ ಇದು ಮಾಡ್ತಾ ಇರ್ತೀವಿ ಸೋ ಇವರದ ಯಾ ತರ ಸಕ್ಸೆಸ್ ಜರ್ನಿ ಇದೆ ಸೋ 2 ವರ್ಷದಿಂದ ಯಾ ತರ ಇತ್ತು ಸ್ಟಾರ್ಟಿಂಗ್ ಮಾಡಿದ್ದು 2 ವರ್ಷ ಆದ್ಮೇಲೆ ಯಾ ತರ ಆಗಿದೆ ಏನು ಬದಲಾವಣೆ ಬಂದಿದೆ ಸೋ ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ ಬ್ರದರ್ ಇಂದ ಸೋ ಯಾರ್ಲೈನ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಬಿಡೋ ನಮಸ್ತೆ ನಮಸ್ತೆ ಸರ್ ಹೇಗಿದ್ರ ಚೆನ್ನಾಗಿದೆ ಸರ್ ಖುಷಿ ಅನ್ಸಿತ್ತು ನನ್ನನ್ನ ಮತ್ತೆ ಕರೆಸಿದ್ರೆ ನಿಮ್ಮನ್ನ ಹುಡುಕೊಂಡು ಬಂದೆ ನಾನು ಹೌದು ಹೌದು ಸರ್ 2 ವರ್ಷ ಆದ್ಮೇಲೆ ಕರೆಸಿದೀವಿ ಫಸ್ಟ್ ಬಂದ್ಬಿಟ್ಟು ಹಳೆ ಶೆಡ್ ಓಕೆ ಅದರಲ್ಲಿ ಮಾಡ್ತಾ ಇದ್ದ ಆ ಕರೆಸಿದ್ವಿ ಈಗ ವೀಕ್ಷಕರಿಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಅವ್ರಿಗೂ ಹೈಟೆಕ್ ಶೆಡ್ ಮಾಡಿದ್ದೀವಿ ಅವ್ರಿಗೂ ಒಂದು ಸ್ವಲ್ಪ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ನಿಮ್ಮನ್ನ ಕರೆಸಿದ್ದೀವಿ ಸರ್ ಹೈಟೆಕ್ ಶೆಡ್ ನಾವು ಎಷ್ಟು ಕಷ್ಟಪಟ್ಟು ಯಾಕೆ ಮುಂದುವರೆದಿವಿ ಈ ಶೆಡ್ ಮಾಡಲಿಕ್ಕೆ ಕಾರಣ ಆಯಿತು ಹಂಗಾಗಿ ಎಲ್ಲರಿಗೂ ವೀಕ್ಷಕರಿಗೆ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಹೈಟೆಕ್ ಶೆಡ್ ಯಾವ ಥರ ನಿರ್ಮಾಣ ಮಾಡಿದ್ದೀವಿ ಏನೇನು ಸಾಕಾಣಿಕೆ ಮಾಡ್ತಾ ಇದ್ದೀವಿ ನಾವು ಅನ್ನೋದು ಎಲ್ಲರಿಗೂ ಗೊತ್ತಾಗಲಿ ಅಂತ ಹೇಳಿ ಕರೆಸಿದ್ದೀರಿ ಸರ್ ಸರ್ ಈಗ 2 ವರ್ಷದಿಂದ ಹೌದು ಸ್ಟಾರ್ಟಿಂಗ್ ಮೂಲತಃ ಕೆಲಸ ಏನು ಮಾಡ್ತಾ ಇದ್ದೀರಿ ಸರ್ ನೀವು ಸರ್ 2 ವರ್ಷದಿಂದ ನಾನು ಕೊರೋನಾ ಟೈಮಲ್ಲಿ ಕ್ಯಾಬ್ ಡ್ರೈವರ್ ಆಗಿ ಒಂದು ಕ್ಯಾಬ್ ಡ್ರೈವರ್ ಕ್ಯಾಬ್ ಓಡಿಸ್ತಾ ಇದ್ದೆ ಈಗ ಬಂದ್ಬಿಟ್ಟು ಸ್ಟಾರ್ಟಿಂಗ್ ಬಂದು ನಾವು ಈ ಕುರಿ ಸಾಕಾಣಿಕೆಗೆ ಬಂದ್ವಿ ಸ್ಟಾರ್ಟಿಂಗು ಇಷ್ಟು ಅಷ್ಟು ಈಸಿ ಇರಲಿಲ್ಲ ಸರ್ ಇದರಲ್ಲಿ ತುಂಬ ಕಷ್ಟಗಳಿದ್ವು ಆ ಕಷ್ಟದಲ್ಲೂ ನಾವು ಮುಂದೆ ಬಂದು ಈ ಥರ ಬೆಳೆದು ಒಂದು ಬುಲೆರೋ ಗಾಡಿ ಆಗಲಿ ಯಾವುದೇ ಆಗಲಿ ಸ್ವಂತವಾಗಿ ಮಾಡ್ಕೊಂಡಿದ್ದೀವಿ ಈಗ ಹೈಟೆಕ್ ಶೆಡ್ ನಿರ್ಮಾಣ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಚೆನ್ನಾಗಿ ಸಕ್ಸಸ್ ಇದೆ ಸರ್ ಚೆನ್ನಾಗಿ ಮುಂದುವರೆದಿದ್ದೀವಿ ಹಂಗಾಗಿ ವೀಕ್ಷಕರಿಗೂ ಒಂದು ಸ್ವಲ್ಪ ಗೊತ್ತಾಗಲಿ ಯಾವ ಥರ ಮುಂದೆ ಮುಂದುವರಿ ಮೋಟಿವೇಶನ್ ಸಿಗಲಿ ಅಂತ ಖಂಡಿತ ಸರ್ ಈಗ ನಾನು ನನ್ನ ಪ್ರಕಾರ 2 ವರ್ಷದಿಂದ ಬಂದೆ ಅಲ್ಲ ಬಹಳಷ್ಟು ಜನ ಅಂತಿದ್ರು ಸರ್ ನಮ್ಗೆ 2 ವರ್ಷದಿಂದ ನೀವೇನ್ ಫಾರ್ಮ್ ಹೌಸ್ ಹೋಗಿದ್ರಲ್ಲ ಆ ಫಾರ್ಮ್ ಹೌಸ್ ಯಾ ತರ ಅಪ್ಗ್ರೇಡ್ ಆಗಿದೆ ಏನಾಗಿದೆ ಅವ್ರು ಏನೇನು ನ್ಯೂನತೆಗಳು ಸರಿಪಡಿಸಿಕೊಂಡಿದ್ದಾರೆ ಮತ್ತೆ ಯಾ ತರ ಅಂತ ಆ ತರ ಇದ್ದವರೆಲ್ಲ ಸಕ್ಸಸ್ ಜರ್ನಿಗಳು ಇದ್ದಾರೆಲ್ಲ ಹತ್ರ ಭೇಟಿ ಕೊಡಿ ಸರ್ ನಮ್ಗೆ ಅನುಕೂಲ ಆಗುತ್ತೆ ಅಂತ ಇದ್ರು ಫಸ್ಟ್ ಹುಡ್ಕೊಂಡು ಬಂದಿರೋದು ನಿಮ್ಮ ಹತ್ರ ಸೊ ಏನ್ ಮಾಡ್ತಾ ಇದ್ರೆ ಅಂದ್ರೆ 6 ತಿಂಗಳ ಒಂದು ವರ್ಷ ಸಾಕಾಣಿಕೆ ಮಾಡ್ತಾರೆ ನಂದೇ ಅಂತಲ್ಲ ಬೇರೆ ಬೇರೆ ಯೂಟ್ಯೂಬ್ ಚಾನಲ್ ಎಲ್ಲ ನೋಡಿ ಯಾವುದೇ ಆಗಲಿ ಉಪಕಸು ಕುರಿ ಕೋಳಿ ಮೇಕೆ ಹಸು ಯಾವುದೇ ಮಾಡಲಿ ಸೊ ಆಮೇಲೆ ಏನಾದ್ರೆ ಬರ್ತಾ ಬರ್ತಾ 40 ಆದ ತಕ್ಷಣ ನಾ ಯಾಕೋ ಲಾಭ ಸಿಗ್ತಾ ಇಲ್ಲ ಅಂತ ಅನ್ಕೊಂಡು ಬಿಟ್ಬಿಡ್ತಾರೆ ಸೊ 2 ವರ್ಷದಿಂದ ಬಂದಾಗ ನಾನು ಯಾವ ಥರ ಇದ್ದೀನಿ ಅದಕ್ಕಿಂತ ಜಾಸ್ತಿ ಅಪ್ಗ್ರೇಡ್ ಆಗಿದ್ದೀರಾ ಸೊ ನೀವು ಯಾವ ಥರ ಸಕ್ಸಸ್ ಆಗಿ ಇದು ಮಾಡಿದಿರಾ ಯಾವ ಥರ ಜರ್ನಿ ಇತ್ತು ಆ ಮರಿಗಳು ಹೆಂಗೆ ತೊಗೊಂತಾ ಇದ್ರಿ ಏನೇನು ಮಾಡ್ತಾ ಇದ್ರಿ ಏನೇನು ಇತ್ತು ಸರ್ ಅದ್ರದ್ದು ಸರ್ ನಾನು ಸ್ಟಾರ್ಟಿಂಗ್ ಬಂದವಾಗ ನಮಗೂ ಈ ಸಾಕಾಣಿಕೆ ಬಗ್ಗೆ ಏನೂ ಗೊತ್ತಿರಲಿಲ್ಲ ನಾವು ಅಂತಂತವಾಗಿ ತಿಳ್ಕೊಂಡಿದ್ದು ನಾವು ಒಂದು ಬ್ಯಾಚ್ ಏನು ಮಾಡಿದ್ವಿ ಅಂದರೆ ನಮಗೆ ಇಲ್ಲಿ ಎಲ್ಲಿ ತಗೊಳ್ಳೋದು ಯಾವ ಥರ ಮರಿ ಸೆಲೆಕ್ಷನ್ ಮಾಡೋದು ಏನೂ ಗೊತ್ತಿಲ್ಲ ನಾವು ಹೋಗ್ಬಿಟ್ಟು ಸಂತೆಯಲ್ಲಿ ತೊಗೊಂಬಂದ್ವಿ ತುಂಬ ಎಡುದ್ವಿ ಲಾಸ್ ಆಯಿತು ಸ್ಟಾರ್ಟಿಂಗು ಒಂದು ಬ್ಯಾಚು 2 ಬ್ಯಾಚು ಲಾಸ್ ಆಯಿತು ಮತ್ತು ಹೊರಗಡೆ ಸಂತೆಗಳು ಹೋದ್ವಿ ಸಂತೆಗಳ ಹತ್ರ ಎಲ್ಲ ಎಲ್ಲೇ ಸಂತೆ ಕಲ್ತರು ಗೌರಿಬಿದನೂರಾಗಲಿ ಸುತ್ತಮುತ್ತ ವ್ಯಾಪಾರ ಎಲ್ಲಿ ನಡೆಯುತ್ತೆ ಅಲ್ಲೆಲ್ಲ ಹೋಗ್ಬಿಟ್ಟು ಪರಿಚಯ ಮಾಡಿಕೊಂಡು ಮತ್ತು ಸಿಂಧನೂರು ಸಂತೆಯಲ್ಲೆಲ್ಲ ಹೋಗಿ ಅಲ್ಲಿ ಒಂದು ಸ್ವಲ್ಪ ವೀಕ್ಷಕರನ್ನೆಲ್ಲ ಪರಿಚಯ ಮಾಡಿಕೊಂಡು ಯಾವ ಥರ ಮರಿ ತರಬೇಕು ಎಲ್ಲ ಭಿಕ್ಷುಕರ ಹತ್ರ ಕೇಳಿಕೊಂಡು ನಾವು ಒಂದು ಸ್ವಲ್ಪ ನಾಲೆಡ್ಜ್ ಬೆಳೆಸ್ಕೊಂಡು ಈ ಥರ ಯಾವ ಥರ ಮರಿಗಳು ತರಬೇಕು ಯಾವ ಥರ ಸಾಕಾಣಿಕೆ ಮಾಡಬೇಕು ಯಾವುದೇ ವ್ಯಾಕ್ಸಿನ್ಸ್ ಆಗಲಿ ಮೆಡಿಷನ್ಸ್ ಆಗಲಿ ಯಾವ ಥರ ಇದು ಮಾಡಬೇಕು ಅಂತ ಹೇಳಿ ಹಾಗೆ 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 ತುಂಬ ಕಷ್ಟ ಇತ್ತು ಸರ್ ಸ್ಟಾರ್ಟಿಂಗು ಹಾಗೆ ಡೆವಲಪ್ ಆಗ್ತಾ ಬಂತು ಸರ್ ಅಂದ್ರೆ ನಾವು ತಂದ ತಕ್ಷಣ ಆರಾಮಾಗಿ ಬರಲಿ ಅಂತ ಯಾವುದೂ ಇಲ್ಲ 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 ಸರ್ ತುಂಬ ಕಷ್ಟ ಇದೆ ಡೆತ್ ಆಗಿದ್ದಾವೆ ಎಲ್ಲ ಅನುಭವಿಸಿದ್ದೀವಿ ಸರ್
ಕಮರ್ಷಿಯಲ್ ಆಗಿ ವರ್ಕ್ ಮಾಡಿದ್ರು ಸ್ವಲ್ಪ ಇದಾಗುತ್ತೆ. ನಾವು ರೈತರು ಏನಂತಂದ್ರೆ ತಂದಿಟ್ಕೊಂಡು ಮಾರಾಟ ಮಾಡಿ ಮಧ್ಯವರ್ತಿಗಳಿಗೆ ಲಾಭ ಮಾಡೋದಕ್ಕಿಂತ ನಾವೇ ಕಮರ್ಷಿಯಲ್ ಟೈಪ್ ವರ್ಕ್ ಅಂದ್ರೆ ಮಾರ್ಕೆಟ್ ಹೋಗಿ ತರೋದು ಮಾಡೋದು ಬೇರೆಯವರಿಗೆ ಕೊಡಿಸೋದು ಸರ್. ಫಸ್ಟ್ಗೆ ಬಂದ್ಬಿಟ್ಟು ಏನಂತಂದ್ರೆ ನಾವು ಒಂದು ವರ್ಷ ಒಂದು ಸಿಕ್ಸ್ ಮಂತ್ ಏನು ಇದರಲ್ಲಿ ಅಷ್ಟೊಂದು ಐಡಿಯಾ ಇರಲಿಲ್ಲ. ಮತ್ತೆ ನಾವು ಯಾವಾಗ ಈ ಥರ ಯೂಟ್ಯೂಬ್ ಚಾನಲ್ಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡಿ ಮತ್ತೆ ಇನ್ನು ಸುಮಾರು ಚಾನಲ್ಗಳಲ್ಲಿ ವಿಡಿಯೋಸ್ ಬಂತು ನಮ್ಮದು, ಹಂಗಾಗ್ಬಿಟ್ಟು ಮಾರ್ಕೆಟಿಂಗು ಒಂದು ಸ್ವಲ್ಪ ನನಗೆ ಹೆಲ್ಪ್ ಆಯಿತು. ಮತ್ತೆ ಹಿಂಗೆ ಇದ್ಕೊಂಡು ಸಂತೆಗಳು ಅದೆಲ್ಲ ಓಡಾಡ್ತೀವಲ್ಲ ಅಲ್ಲೆಲ್ಲ ತುಂಬ ರೈತರು ಮತ್ತು ಕಸ್ಟಮರ್ಸ್ ವ್ಯಾಪಾರಗಾರರು ಎಲ್ಲ ಪರಿಚಯ ಆಗಿ ಕುರಿ ತರೋದು ಮಾರೋದು ಎಲ್ಲ ಚೆನ್ನಾಗಿ ಪರಿಚಯ ಆಗಿರೋದ್ರಿಂದ ಅದರಲ್ಲೇ ಚೆನ್ನಾಗಿ ಮುಂದುವರೆದ್ವಿ ಸರ್. ಈಗ ಫಸ್ಟ್ಗೆ ಬಂದುಬಿಟ್ಟು ನಾವು ಸಾಕಾಣಿಕೆ ಮಾಡ್ತಾ ಇದ್ವಿ. ಫಸ್ಟ್ ಬಂದ್ಬಿಟ್ಟು ಹಳೆ ಶೆಡ್ಡಲ್ಲೇ ಸಾಕಾಣಿಕೆ ಮಾಡ್ತಾ ಇದ್ವಿ ನಾವು, 8-9 ಬ್ಯಾಚ್ ಸಾಕಾಣಿಕೆ ಮಾಡಿದ್ವಿ. ಮತ್ತೆ ಈ ಕಸ್ಟಮರ್ಗೆ ಒಳ್ಳೊಳ್ಳೆ ಮರಿಗಳು ಬೇಕಾಗುತ್ತೆ, ಇಡೀ ಕರ್ನಾಟಕದ ಜನಗೆ ಗೊತ್ತು ನನ್ನ ಹತ್ರ ಒಳ್ಳೊಳ್ಳೆ ಮರಿಗಳು ಸಿಗುತ್ತೆ ಅಂತ. ಕಸ್ಟಮರ್ ಆಲ್ಮೋಸ್ಟ್ ಇಲ್ಲೇ ಬಂದ್ಬಿಟ್ಟು ಪರ್ಚೇಸ್ ಮಾಡ್ತಾರೆ ನನ್ನ ಹತ್ರನೇ, ಎಲ್ಲ ಥರ ಮರಿಗಳು ಸಿಗುತ್ತೆ ಇದರಲ್ಲೇ. 5,000 ನಿಮ್ಗೆ 7,000 8,000 ಮರಿವರೆಗೂ ಸಿಗುತ್ತೆ ನನ್ನ ಹತ್ರನೇ. ಫಸ್ಟ್ ಬಂದ್ಬಿಟ್ಟು ಸಾಕಾಣಿಕೆ ಮಾಡ್ತಾ ಇದ್ದೆ, ಈಗ ವ್ಯಾಪಾರನೂ ಮಾಡ್ತೀನಿ. ಈ ಹೈಟೆಕ್ ಶೆಡ್ ನಿರ್ಮಾಣ ಮಾಡಿರೋದು ಅಂದರೆ ಇದು ನಾನು ಸ್ವಂತ ಸಾಕಾಣಿಕೆ ಮಾಡೋದಕ್ಕೋಸ್ಕರ. ಇಲ್ಲಿ 70-80 ಮರಿ ನಮ್ಮ ಶೆಡ್ಡಲ್ಲಿ ಮೇಯುತ್ತೆ. ಹಳೆ ಶೆಡ್ಡಲ್ಲಿ ಬಂದ್ಬಿಟ್ಟು ಮಾಮೂಲಿ ವ್ಯಾಪಾರಕ್ಕೋಸ್ಕರ ಹಳೆ ಶೆಡ್ಡಲ್ಲಿ ಮರಿಗಳು ತರೋದು ಮಾರೋದು ಅದು ಹಳೆ ಶೆಡ್ಡು ಯೂಸ್ ಮಾಡ್ತಾ ಇದ್ದೀವಿ ಸರ್. ಮಳೆಗಾಲದಲ್ಲಿ ಬಂದ್ಬಿಟ್ಟು ಈ ನಮ್ಮ ರೈತರು ತುಂಬ ಎಡವೋದು ಹೆಂಗೆ ಅಂದರೆ, ಸರ್ ನಮ್ಗೆ ಕಮ್ಮಿ ಬಜೆಟ್ಗೆ ಬೇಕು, 4,000 ಬೇಕು, 3,000 ಬೇಕು, 5,000 ಬೇಕು ಅಂತ ಹೇಳಿಬಿಟ್ಟು ಕಮ್ಮಿ ತುಂಬ ಚಿಕ್ಕ ಮರಿಗಳು ತಂದುಬಿಡ್ತಾರೆ, ಹಾಲು ಕುಡಿಯೋ ಮರಿಗಳನ್ನ ಹಿಡ್ಕೊಂಡು ಬಂದುಬಿಡ್ತಾರೆ. ಈ ಮಳೆಗಾಲದಲ್ಲಿ ಬಂದುಬಿಟ್ಟು ಆ ಥರ ಮರಿಗಳು ಡೆವಲಪ್ ಆಗಲ್ಲ. ಇನ್ನು ಒಂದು 6,500 ಆಗಲಿ 7,000 ಆಗಲಿ ಒಂದು ಸ್ವಲ್ಪ ತಾಯಿ ಹಾಲು ಕುಡ್ದು ಚೆನ್ನಾಗಿ ಒಂದು 15 kg ಲೈವ್ ವೆಯ್ಟ್ ಬರಬೇಕು, ಆ ಥರ ಮರಿಗಳು ಸೆಲೆಕ್ಷನ್ ಮಾಡ್ಕೊಂಬಂದರೆ ಯಾವುದೇ ಕಾರಣಕ್ಕೂ ಡೆತ್ ಆಗಲ್ಲ. ಈ ಸಣ್ಣ ಹಾಲು ಕುಡಿಯ ಮರಿಗಳು ತರ್ತಾರೆ, ಅದು ವ್ಯಾಕ್ಸಿನ್ ಮಾಡೋದಕ್ಕೂ ವ್ಯಾಕ್ಸಿನ್ ಪವರ್ಗೂ ತಟ್ಕೊಳ್ಳಲ್ಲ, ಹಾಲು ಬಿಟ್ಟು ಬಂದಿರುತ್ತೆ ತಾಯಿ ಹಾಲು, ಡೆತ್ ಆಗೋ ಚಾನ್ಸಸ್ ಜಾಸ್ತಿ, ಈ ಥರ ಡಿಸೀಸಸ್ ಜಾಸ್ತಿ ಸರ್ ಸಣ್ಣ ಮರಿಗಳಿಂದ. ಆದಷ್ಟು ರೈತರು ಏನು ಅಂದರೆ ಕರೆಕ್ಟಾಗಿ ತಂದಮೇಲೆ ವ್ಯಾಕ್ಸಿನ್ಸ್ ಮೇಂಟೈನ್ ಮಾಡಬೇಕು, ಮೆಡಿಷನ್ಸ್ ಅದಕ್ಕೆ ಯಾವ ಕಾಯಿಲೆಗೆ ಏನು PPR ತಕ್ಕಂತೆ ಇಲ್ಲ ವ್ಯಾಕ್ಸಿನ್ಸು ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು, PPR ಆಗಲಿ ET ಆಗಲಿ ಹೈಟೆಕ್ ಇಂಜೆಕ್ಷನ್ಗಳು ಅದೆಲ್ಲ ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ ಡೆತ್ ಆಗೋ ಚಾನ್ಸಸ್ ಇರಲ್ಲ, ಯಾವುದೇ ಕಾರಣಕ್ಕೂ ಲಾಸ್ ಆಗೋ ಚಾನ್ಸಸ್ ಬರಲ್ಲ ಸರ್ ಇದರಲ್ಲಿ. ಸರ್ ಈಗ ಫುಡ್ ಅನ್ನೋ ವಿಚಾರಕ್ಕೆ ಬಂದಾಗ ಏನೇನು ಫುಡ್ ಆಗ್ತಾ ಇದ್ರಿ, ಯಾಕಂದ್ರೆ ಗ್ರೋತ್ ಜಾಸ್ತಿ ಅಂತ ಹೇಳ್ತಾರೆ ನಿಮ್ ಕಡೆ ಗೌರಿಬಿದನೂರ್ ಅನ್ನೋ ವಿಚಾರದಲ್ಲಿ? ಹೌದು ಸರ್, ಬೇಗ ಬೆಳವಣಿಗೆ ಆಗುತ್ತೆ, ಫುಡ್ ಎಲ್ಲ ಚೆನ್ನಾಗಿದೆ ಅಂತಂದ್ರಿ, ಯಾವ ತರ ಕೊಡ್ತಾರೆ, ಏನ್ ಕೊಟ್ರೆ ಚೆನ್ನಾಗಿರುತ್ತೆ ರೈತ ಬಾಂಧವರಿಗೆ? ಸರ್ ನಾವು ಈಗ ಜೋಳ ಬರ್ತೀವಿ, ಜೋಳ ಕೊಡ್ತೀವಿ, ಜೋಳ ಕಡಲೆ ಹಿಂಡಿ ಮತ್ತೆ ಸ್ನೇಹ ಫೀಡ್ ಒಂದು ಕೊಡ್ತೀವಿ, ಇವು ಮೂರು ಕೊಡ್ತಾ ಇದೀವಿ. ಇವು ಮೂರಿಂದ ಆಲ್ಮೋಸ್ಟ್ ಒಳ್ಳೆ ಡೆವಲಪ್ಮೆಂಟ್ ಇದೆ ಸರ್ ಕುರಿಗಳು. ಆದರೆ ನಾವು ಒಂದೇ ಸಲ ರೈಸ್ ಮಾಡಲ್ಲ, ಈಗ ಸ್ಟಾರ್ಟಿಂಗ್ ಮರಿ ಬಂದಮೇಲೆ 150 gram ಆ ಥರ ಕೊಡ್ತಾ ಇರ್ತೀವಿ, ವೀಕ್ಲಿ 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 ರೈಸ್ ಮಾಡ್ತಾ ಹೋಗ್ತೀವಿ. ಲಾಸ್ಟಿಗೆ ಇನ್ನೇನು ಮಾರಾಟಕ್ಕೆ ಇನ್ನೊಂದು ತಿಂಗಳೈತೆ ಅನ್ನೋ ಹಂಗೆ ಮರಿ ಏನಿಲ್ಲ ಅಂದ್ರೂ 3/4 kg 1 kg ತಿನ್ನ ಲೆವೆಲ್ಗೆ ಹೋಗುತ್ತೆ ಆ ಥರ. ಮತ್ತೆ ಒಂದು ತಿಂಗಳು 1 kg ಫುಡ್ ತಿಂದಿದೆ ಅಂದರೆ ಏನಿಲ್ಲ ಅಂದರೆ 10,000-12,000 ಮಾರುತ್ತೆ ಮರಿ. ನಾವು 6,000-7,000 ಕೊಟ್ಟು ಮರಿ ತಂದರೆ ಒಂದು 2 months ಏನಿಲ್ಲ ಅಂದರೆ 12,000-11,000 ಮಾರ್ತೀವಿ. ಸರ್ ಈಗ ಇನ್ನೊಂದು ಮುಖ್ಯವಾದ ವಿಚಾರ ಏನಂತಂದ್ರೆ, ನಮ್ಮ ರೈತ ಬಾಂಧವರಿಗೆ ಮಾರ್ಕೆಟ್ ಅನ್ನೋ ವಿಚಾರಕ್ಕೆ ಒಂದು ದೊಡ್ಡ ಸಮಸ್ಯೆ ಆಗಿದೆ ಸರ್. ನಾವು ತರ್ತೀವಿ, ಅವ್ರು ಏನ್ ಮಾಡ್ತಾರೆ, ಮಾರ್ಕೆಟ್ಲಿಂದ ತರ್ತಾರೆ, ಶೆಡ್ಡಲ್ಲಿ ಇಟ್ಟು ಅಂದ್ರೆ ಸಾಕಾಣಿಕೆ ಮಾಡ್ತಾರೆ, ಮತ್ತೆ ಮಾರ್ಕೆಟ್ಗೆ ತಗೊಂಡು ಹೋಗ್ತಾರೆ ಮಾರೋಕೆ. ಸೊ ಏನಾಗ್ತಿದೆ ಅಂತಂದ್ರೆ, ಮಾರ್ಕೆಟ್ಗೆ ಹೋದ್ರೆ ಕಡಿಮೆ ರೇಟ್ ಕೇಳ್ತಾ ಇದಾರೆ, ಯಾವ ತರ ಮಾರ್ಬೇಕು ಏನಂತ ಕೇಳ್ತಾ ಇರ್ತಾರೆ. ಸೊ ನೀವು ಯಾವ ತರ ಮಾರಾಟ ಮಾಡ್ತಾ ಇದ್ರಿ, ಯಾವ ತರ ಮಾಡಿದ್ರೆ ಚೆನ್ನಾಗಂತೀರಿ ಸರ್ ಅವ್ರಿಗೆ? ಸರ್ ವ್ಯಾಪಾರ ಅಂದ್ರೆ ಇದು ಹೆಂಗೆ ಅಂದ್ರೆ, ಒಂದೊಂದು ಸೀಸನ್ ಇರುತ್ತೆ ಸರ್, ಆ ಸೀಸನ್ಗೆ ಬರೋ ತರ ಮಾಡ್ಕೋಬೇಕು. ಇವಾಗ ನಮ್ಮ ಹೌದು ಸರ್, ಈಗ ನಾವೊಂದು ಬ್ಯಾಚ್ ತಂದ್ರೆ ಬಕ್ರೀದಕ್ಕೆ ಬರೋ ಥರ ಸೀಸನ್, ಇನ್ನೊಂದು 2 months ಬಿಟ್ಟು ಬಕ್ರೀದ್ ಬರುತ್ತೆ, ಮತ್ತೆ ಇನ್ನೊಂದು 2 months ಬಿಟ್ಕೊಂಡು ದಸರಾ ಬರುತ್ತೆ, ಮತ್ತೆ ಉಗಾದಿ ಬರುತ್ತೆ, ಆ ಥರ ಒಂದು 5 ಹಬ್ಬಗಳು. ಹೌದು, ಆ ಥರ ಪ್ಲಾನ್ ಮಾಡಿ ಮಾಡಬೇಕಾಗುತ್ತೆ. ಆ ಥರ ಪ್ಲಾನ್ ಮಾಡಿ ಮಾಡಿದ್ರೆ ನೀವು ಮಾರ್ಕೆಟಲ್ಲಿ ಮಾರಿದ್ರು ಏನು ಲಾಸ್ ಆಗಲ್ಲ. ಮತ್ತೆ ಈ ಥರ ಆಲ್ಮೋಸ್ಟ್ ಕಾಂಟ್ಯಾಕ್ಟ್ ಇರ್ಬೇಕು ಸರ್ ನಾವು ಸೋಷಿಯಲ್ ಮೀಡಿಯಾದಲ್ಲಿ. ಹೌದು, ಸೋಷಿಯಲ್ ಮೀಡಿಯಾದಲ್ಲೂ ಇರಬೇಕು, ಮತ್ತೆ ನಾವು ಮನೇಲಿ ಕೂತ್ರೆ ಆಗಲ್ಲ, 4 ಸಂತೆ ಸುತ್ತಮುತ್ತ ಎಲ್ಲಿ ಕಲಿಯುತ್ತೆ ಅಲ್ಲಿ ವಿಸಿಟ್ ಹೋಗ್ಬೇಕು, ಯಾವ ಥರ ವ್ಯಾಪಾರಗಳು ನಡೀತಾ ಇದ್ದಾವೆ ಎಲ್ಲ ನೋಡ್ಕೊಂಡ್ಬರ್ಬೇಕು. ನಮ್ಮ ಮರಿ ಫಸ್ಟ್ ಬೇರೆಯವ್ರ ಮರಿ ನೋಡಬೇಕು,
ಏನ್ ವ್ಯಾಪಾರ ನಡೀತಾ ಇದೆ ಇವತ್ತು ಆ ಮರಿ ನನ್ನ ಮರಿ ಏನ್ ಬೆಲೆ ಬಾಳ್ಬೋದು ಯಾವ ರೇಟ್ಗೆ ನಾನು ಮಾರಬೇಕು ಅನ್ನೋದು ಅವರು ಮೈಂಡ್ ಅಲ್ಲಿ ಬರಬೇಕು. ಏನು ಗೊತ್ತಿರಲ್ಲ ನಾನು ಕುರಿ ಸಾಕ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಬರೀ ಕುರಿ ಸಾಕೊಂಡು ಇದ್ಬಿಟ್ಟು ನಾ ಮಾರೋ ದಿವಸ ನಿಮ್ಗೆ ಐಡಿಯಾನೇ ಸಿಗಲ್ಲ. 10,000 ಕುರಿ 8,000 ಕೊಟ್ಬಿಡ್ತೀರ ಅವಾಗ ನೀವೇ ಲಾಸ್ ಆಗುತ್ತೆ. ಅಂತಂದ್ರೆ ಕಡಿಮೆ ರೇಟ್ ಅಲ್ಲಿ ತಗೊಳಕ್ ನಾವು ಇದು ಮಾಡಬೇಕು. ಹೌದು ಕೊಡಬೇಕಾಯ್ತು ಅಂದ್ರೆ 10 ರೂಪಾಯಿ ಜಾಸ್ತಿ ಕೊಡತರ ನಾ ಪ್ಲಾನಿಂಗ್. ಹೌದು ಹೌದು ಸರ್, ಆದಷ್ಟು ಬಾರ್ಗಿಂಗ್ ಮಾಡಿ ತಗೋಬೇಕು, ಒಳ್ಳೆ ಮರಿ ಬಾರ್ಗಿಂಗ್ ಮಾಡಿ ತಗೋಬೇಕು. 7,000 ಮರಿ ಆದಷ್ಟು ಒಂದು 6,500, 7,000 ಮರಿ 6,500 ಹಂಗೆ ತಗೊಳ್ಳೋದಕ್ಕೆ ಬಾರ್ಗಿಂಗ್ ಮಾಡ್ಬೇಕು ನಾವು. ಬಾರ್ಗಿಂಗ್ ಮಾಡಿದ್ರೆ ಇವಾಗ 500 ರೂಪಾಯಿ ಕಮ್ಮಿ ಆದ್ರೆ ನಮ್ಗೆ ಮಾರೋ ದಿವಸ 500 ರೂಪಾಯಿ ಜಾಸ್ತಿ ಸಿಗುತ್ತೆ ಸರ್. ಆಲ್ಮೋಸ್ಟ್ ಎಲ್ಲ ಇಲ್ಲಿಂದಾನೆ ತಗೊಂಡು ಹೋಗ್ತಾರೆ. ಏನಿಲ್ಲ ಅಂದ್ರೆ ವೀಕ್ಲಿ ಒಂದು 150 ಮರಿ ಸೇಲ್ ಆಗುತ್ತೆ ನನ್ನ ಹತ್ರ. ಹೌದು ಹೌದು ಸರ್, ವೀಕ್ಲಿ 150 ಮರಿ ಹೋಗುತ್ತೆ. ಇಲ್ಲಿ ಸಾಕಾಣಿಕೆಗೋಸ್ಕರ ಹೈಟೆಕ್ ಶೆಡ್ ನಿರ್ಮಾಣ ಮಾಡ್ಕೊಂಡಿದೀವಿ, ಬನ್ನಿ ಸರ್ ತೋರಿಸ್ತೀನಿ. ಹೈಟೆಕ್ ಶೆಡ್ ಈಗ ನಿರ್ಮಾಣ ಮಾಡಿದ್ದು ಯಾವ ಟೈಪ್ ಸರ್? ಮೇಲೆ ಬಂದ್ಬಿಟ್ಟು ಎಲ್ಲ ಕುರಿ ಈಗ ಶೆಡ್ ನೋಡಿದ್ರೆ ಚೆನ್ನಾಗಿ ಸಿಂಪಲ್ ಆಗಿನೇ ಇರುತ್ತೆ, ಆಮೇಲೆ ಹೈಟೆಕ್ ಆಗಿನೇ ಇದೆ ಸರ್. ಹೈಟೆಕ್ ಆಗಿ ಕಾಣಿಸುತ್ತೆ ಅಂತ ಅಂದ್ರೆ ಇದಕ್ಕೆ ನಾವು ಅಂತ 7-8 ಲಕ್ಷ ಬಂಡವಾಳ ಹಾಕಿ ಏನು ಇದು ಮಾಡಿಲ್ಲ ಸರ್. ನನಗೆ ಇದಕ್ಕೊಂದು 3 ಲಕ್ಷ ಖರ್ಚಾಗಿದೆ, 3 ಲಕ್ಷದಲ್ಲೇ ಒಂದ್ ಸ್ವಲ್ಪ ಹೈಟೆಕ್ ಚಿಕ್ಕದಾಗಿ ನಿರ್ಮಾಣ ಮಾಡ್ಕೊಂಡಿದ್ದೀನಿ ಸರ್. ಸರ್ ಎಗ್ಗುಗಳು ಇದಾವ, ಆಮೇಲೆ ಕೋಳಿ ಸಾಕಾಣಿಕೆನೆ ಇದೆ. ಹೌದು ಹೌದು ಸರ್. ಸರ್ ಇದು ನ್ಯಾಚುರಲ್ ಆಗಿ ಸಾಕಾಣಿಕೆ ಮಾಡ್ತಿದ್ದೀರಾ? ಹೌದು ಹೌದು ಸರ್, BV380 ಕೆಳಗಡೆ ಇದೆಲ್ಲ ಕೋಳಿ ಬಿಟ್ಟಿದ್ದೇವೆ. ಕೋಳಿ ಸಾಕಾಣಿಕೆನೂ ಮಾಡ್ತಾ ಇದೀವಿ ಸರ್. ಇಲ್ಲಿ ತುಂಬಾ ಕಸ್ಟಮರ್ಸ್ ಬಂದ್ಬಿಟ್ಟು ಈ ಜಿಮ್ಗೆ ಹೋಗ್ತಾರಲ್ಲ, ಜಿಮ್ಗೆ ಹೋಗೋರು ಅದೆಲ್ಲ ತುಂಬಾ ನಮ್ಮ ಫ್ರೆಂಡ್ಸ್ ಕಾಂಟ್ಯಾಕ್ಟ್ ಇದೆ, ಮತ್ತೆ ಸ್ಕೂಲ್ ಮಕ್ಕಳು ಅವರು ಇವರು ಅವ್ರಿಗೆಲ್ಲ ಇಲ್ಲಿಂದಾನೆ ಬಂದ್ಬಿಟ್ಟು. ಹೈಟೆಕ್ ಶೆಡ್ ಮೇಲ್ಗಡೆ? ಹೌದು ಸರ್. ಏನಾದ್ರೂ ಕೆಳಗಡೆನೆ ಬಿಳುತ್ತೆ ಎಲ್ಲ? ಹೌದು ಸರ್. ಹೊಸ ಮಾಡ್ಲಿಂಗ್ ತರ ಮಾಡಿದ್ರು ಸರ್ ಎಲ್ಲ? ಹೌದು ಸರ್, ಎಲ್ಲ ಮ್ಯಾಟ್ ಸಿಸ್ಟಮ್ ಇದು, ಎಲ್ಲ ಕಟ್ಟಿಗೆ ಎಲ್ಲ ಹಳೆ ಪದ್ಧತಿ ಎಲ್ಲ ತೆಗೆದು ಬಿಟ್ಟಿದ್ದಾರೆ. ಹೌದು ಹೌದು, ಮ್ಯಾಟ್ ಅಲ್ಲಿ ಹೆವಿ ವೇಟ್ ಇದ್ರೂ ತಾಳ್ಕೊಳತೆ ಅಂತೀರಾ ಇದನ್ನ ಸರ್? 750 kg 2x2 ಬರುತ್ತೆ ಇದು. 750 kg ಭಾರ ಹಾಕಿದ್ರೂ ಅದು ಮ್ಯಾಟ್ ತಾಳ್ಕೊಳತೆ. ಹೌದು ಹೌದು ಸರ್. ಕೋಳಿ ಅನ್ನೋ ವಿಚಾರ ಬಂದು ಯಾವ್ದು ಸರ್? BV380 ಕಾಣ್ತಾ ಇದೆ. ಅದು ಸರ್ BV380 ಇದೆ, 60 ಕೋಳಿ ಇದೆ ಸರ್. ಡೈಲಿ 50 ಮೊಟ್ಟೆ ಬರ್ತಾ ಇದೆ, ಒಂದ್ ದಿವಸ 50, ಒಂದ್ ದಿವಸ 45 ಮೊಟ್ಟೆ ಬರುತ್ತೆ. ನಾವು ಆಲ್ಮೋಸ್ಟ್ ಮೊಟ್ಟೆ ಬಂದ್ಬಿಟ್ಟು ಇದು ಏನೋ ಫುಡ್ ಬಂದ್ಬಿಟ್ಟು ಮಾಮೂಲಿ ಗೋಧಿ ರಾಗಿ ನವಣೆ ಈ ತರ ಬರೀ ಈ ತರ ಫುಡ್ ಹಾಕ್ಬಿಟ್ಟು ಅದ್ರಲ್ಲೇನೆ ಮೊಟ್ಟೆ ತೆಗಿತಾ ಇದೀವಿ ಸರ್. ನಾವು ಲೇಯರ್ ಫೀಡ್ ಆಗ್ಲಿ ಆ ತರ ಏನು ಯೂಸ್ ಮಾಡ್ತಾ ಇಲ್ಲ ಇದಕ್ಕೆ. ಲೇಯರ್ ಪೋಲ್ಟ್ರಿ? ಹೌದು ಸರ್. BV380 ಅಂತಂದ್ರೆ ಲೇಯರ್ ಪೋಲ್ಟ್ರಿ. ಹೌದು ಹೌದು ಸರ್. ಆದ್ರೆ ನೀವು ನ್ಯಾಚುರಲ್ ಆಗಿ ಹಾಕ್ತಾ ಇದೀರಿ ಸರ್? ಹೌದು ಹೌದು ಸರ್. ಅದಕ್ಕೆ ನ್ಯಾಚುರಲ್ ಹಾಕಕ್ಕೆ, ಯಾಕಂದ್ರೆ ಜನರಿಗೆ ಒಂದು ಆರೋಗ್ಯ ದೃಷ್ಟಿಯಿಂದ ನ್ಯಾಚುರಲ್ ಆಗಿ ಫೀಡ್ ಕೊಡ್ಬೇಕು ಅಂತಾನೆ ಯೋಚನೆ ಮಾಡಿದ್ರೆ ಯಾವ ತರ ಸರ್? ಹೌದು ಹೌದು ಸರ್. ಆಲ್ಮೋಸ್ಟ್ ಇವಾಗ ಎಲ್ಲ ಅದ್ರಲ್ಲಿ ತುಂಬಾ ಮೆಡಿಸಿನ್ಸ್, ಲೇಯರ್ ಫೀಡಲ್ಲಿ ತುಂಬಾ ಮೆಡಿಸಿನ್ಸ್ ಇರುತ್ತೆ. ನಮ್ ಫುಡ್ ಹಾಕ್ತಿವಲ್ಲ ಕೊರ್ಲೆ ಆಗ್ಲಿ ನವಣೆ ಮತ್ತೆ ಈ ರಾಗಿ ಗೋಧಿ ಒಂದ್ ಸ್ವಲ್ಪ ನುಚ್ಚಕ್ಕಿ ಸಜ್ಜೆ ಎಲ್ಲ ಮಿಕ್ಸ್ ಮಾಡಿ ಕೊಡ್ತೀವಿ. ಅದರಲ್ಲಿ ಒಂದ್ ಸ್ವಲ್ಪ ಮರಳು ಮಿಕ್ಸ್ ಮಾಡಿದ್ರೆ ಕೋಳಿಗೆ ಯಾವತ್ತಿದ್ರೂ ಮರಳು ತಿಂದ್ರೇನೆ ಮೊಟ್ಟೆ ಇಡೋದು. ಅದಕ್ಕೆ ಒಂದ್ ಸ್ವಲ್ಪ ಮರಳು ಮಿಕ್ಸ್ ಮಾಡ್ಬಿಟ್ಟು ಇದಕ್ಕೆ ಫೀಡ್ ಯಾವ ತರ ತಯಾರು ಮಾಡ್ತಾರೆ ಅದೇ ತರ ನಾವು ಜೋಳ ಅದೆಲ್ಲ ಆಡ್ಸ್ಕೊಂಬಂದ್ಬಿಟ್ಟು ಮಿಕ್ಸ್ ಮಾಡಿ ಲೇಯರ್ ಫೀಡ್ ತರಾನೇ ಮಾಡ್ಕೊಡ್ತಾ ಇದೀವಿ. ಲೇಯರ್ ಫೀಡ್ ಕೊಡ್ತಾ ಇಲ್ಲ. ಆದ್ರೆ ಹೌದು ಸರ್, ಡೈಲಿ ಇದು 50 ಮೊಟ್ಟೆ ಬರ್ತಾ ಇದೆ, 60 ಕೋಳಿಯಿಂದ. ಹೌದು ಸರ್, ಡೈಲಿ ಮೊಟ್ಟೆ ಬರುತ್ತೆ, 50 ಮೊಟ್ಟೆ ಬರುತ್ತೆ. 10-10 ರೂಪಾಯಿ ಒಂದ್ ಮೊಟ್ಟೆ ಮಾರ್ತಾ ಇದ್ದೀನಿ ಇಲ್ಲಿ ಲೋಕಲ್. ಹೌದು ಹೌದು ಸರ್, ಇಲ್ಲಿ ತೋರಿಸಿ ಇದ್ರಲ್ಲಿ ಡೈಲಿ ಮೊಟ್ಟೆ ಬರೋದೆಲ್ಲ ಇದ್ರಲ್ಲಿ ಇಟ್ಬಿಡ್ತೀವಿ ಸರ್. ರೆಗ್ಯುಲರ್ ಇವತ್ತಿನ ಪ್ರೊಡಕ್ಷನ್ ಎಷ್ಟೆಷ್ಟಿದೆ ಡೈಲಿ ಸಾಯಂಕಾಲ ತೆಗೆದಿಡ್ತಾರೆ. ಹೌದು ಹೌದು ಸರ್. ಓಕೆ ಓಕೆ, ಉತ್ತಮ ಸರ್. ಅಂದ್ರೆ ಸರ್ ಈಗ ಮಾರಾಟ ಮಾಡಿದ್ರೆ ಈಗ ಕುರಿ ಅನ್ನೋ ವಿಚಾರಕ್ಕೆ ಬಂದ್ರೆ ನೀವು 2-3 ತಿಂಗಳು 4 ತಿಂಗಳು ತನ ಅಂತ ಹೇಳಿದ್ರಿ. ಹೌದು ಸರ್. ಈಗ ಕೋಳಿ ಅನ್ನೋ ವಿಚಾರಕ್ಕೆ ಬಂದ್ರೆ ಡೈಲಿ ಮೊಟ್ಟೆ ಇಡುತ್ತೆ. ಹೌದು, ಡೈಲಿ 50 ಮೊಟ್ಟೆ ಅಂತಂದ್ರೂ 500 ರೂಪಾಯಿ ಆಯ್ತು ಡೈಲಿ. ಹೌದು ಹೌದು ಸರ್. ಒಂಥರ ಇದು ಡೈಲಿ ಇನ್ಕಮ್ ಅನ್ನಂಗ್ ಆಯ್ತು ಸರ್. ಹೌದು ಹೌದು ಸರ್, ಮನೆ ಖರ್ಚಿಗೆ ಮೇಂಟೈನ್ ಗೆ ಎಲ್ಲ ಇದೇ ಆಗೋಗುತ್ತೆ. ರೆಗ್ಯುಲರ್ ಆಗುತ್ತೆ. ಹೌದು ಹೌದು ಸರ್. ಸರ್ BV380 ಡಿಮ್ಯಾಂಡ್ ಇದೆ ಸರ್ ಮೊಟ್ಟೆಗಳು? ಹೌದು ಹೌದು ಸರ್, ತುಂಬಾ ಡಿಮ್ಯಾಂಡ್ ಇದೆ ಸರ್ ಈ ಮೊಟ್ಟೆ. ಹೌದು ಸರ್ ಹೌದು ಸರ್, ಸುಮಾರು ಜನ ಇಲ್ಲೇ ಶೆಡ್ ಹತ್ರನೇ ಹುಡುಕೊಂಬರ್ತಾರೆ. ಇವತ್ತು ಇನ್ನ ಒಬ್ಬ ಕಸ್ಟಮರ್ ಕೊಡ್ಬೇಕು, ನಮ್ಮ ಹತ್ರ ಕಮ್ಮಿ ಇದೆ. ಅವರು 100 ಮೊಟ್ಟೆ ಕೇಳಿದ್ದಾರೆ, ನಮ್ಮ ಹತ್ರ 50 ಮೊಟ್ಟೆ ಇದೆ. ಅವ್ರಿಗೆ ನಾಳೆ ಅವ್ರಿಗೆ ಅಡ್ಜಸ್ಟ್ ಮಾಡಿ ಕೊಡ್ಬೇಕಾಗುತ್ತೆ ಸರ್. ಹೌದು ಸರ್. ಈಗ ಕುರಿದು 2-3 ತಿಂಗಳು ತನಕ ವೇಟ್ ಮಾಡಿದ್ರು ಪ್ರತಿದಿನ ಇದರಿಂದ ಆದಾಯ ತಗೋಬಹುದು. ಹೌದು ಹೌದು ಸರ್, ಇದ್ರೆ ಎ.ಟಿ.ಎಂ ಇದ್ದಂಗೆ. ಹೌದು ಹೌದು ಸರ್, ಡೈಲಿ ಇದೆ ಸರ್ ನಮ್ಗೆ ಒಂಥರ ಮಿನಿ ಎ.ಟಿ.ಎಂ ಮಾಡ್ಬೇಕಂತ ಮಾಡಿದ್ರೆ ಈ ಕೋಳಿಗಳದೆಲ್ಲ. ಹೌದು ಸರ್, ಇನ್ನ ಮುಂದೆ ಈ ಟರ್ಕಿ ಕೋಳಿ ಮತ್ತೆ ಈ ಇದು ನಾಟಿ ಕೋಳಿ ಇದೆಲ್ಲ ತರನ ಅಂತ ಇದೀವಿ ಸರ್ ನಾವು. ಜಸ್ಟ್ ಈಗ ಇದು ತಂದಿದೀವಿ, BV380 ತಂದಿದೀವಿ. ಪರವಾಗಿಲ್ಲ, ಇದರಲ್ಲಿ ಡೈಲಿ ಒಂದು 50 ಮೊಟ್ಟೆ ಬರ್ತಾ ಇದೆ. ನೆಕ್ಸ್ಟ್ ಮುಂದೆ ನನ್ನ ಪ್ಲಾನ್ ಇರೋದು ನಾಟಿ ಕೋಳಿನೂ ತಂದು ಸಾಕಣ ಅಂತ ಅನ್ಕೊಂಡಿದೀನಿ ಸರ್. ನಾಟಿ ಕೋಳಿ? ಹೌದು ಹೌದು. ಬನ್ನಿ ಸರ್, ಮೇಲ್ಗಡೆ ಹೆಂಗೆ ಹೋಗೋಣ.
ಸರ್ ಈಗ ಹೈಟೆಕ್ ಶೆಡ್ ನೋಡಿದ್ವಿ ಆಮೇಲೆ ಸಪರೇಟ್ ಆಗಿ ಇಲ್ಲಿ ಮಾತ್ರ ಇರುವಂತ ಡಾಗ್ ಅಂದ್ರೆ ನಾಯಿಗೆ ಸಪರೇಟ್ ಆಗಿ ಮಾಡಿದಿರಾ ಹೌದು ಹೌದು ಸರ್ ಇದು ನಿಮ್ಮ ಸಾಕಾಣಿಕೆ ಮಾಡಿದ್ರ ಸರ್ ಇದನ್ನ ಹೌದು ಹೌದು ಸರ್ ಯಾಕೆಂದ್ರೆ ಇಲ್ಲಿ ನೈಟ್ ಬಂದ್ಬಿಟ್ಟು ಮನೆ ಆ ಕಡೆ ಇದೆ ಇಲ್ಲಿ ಯಾಕೆಂದ್ರೆ ನಾವು ಇಲ್ಲಿ ಇಬ್ಬರು ಆಳಿರೋದು ಒಂದೇ ನಮ್ಮ ನಾಯಿ ಇರೋದು ಒಂದೇ ಸರ್ ಯಾಕೆಂದ್ರೆ ಅದು ತುಂಬಾ ಇಲ್ಲಿ ಯಾರನ್ನು ಬಿಟ್ಕೊಳ್ಳಲ್ಲ ಗಾರ್ಡಿಂಗ್ ಚೆನ್ನಾಗಿ ಮಾಡುತ್ತೆ ಹಂಗಾಗ್ಬಿಟ್ಟು ನಾಯಿಗೋಸ್ಕರ ಇವಾಗ ಕುರಿ ಎಷ್ಟು ಇಂಪಾರ್ಟೆಂಟು ಎಷ್ಟು ಚೆನ್ನಾಗಿ ನೋಡ್ಕೊತೀವೋ ಈ ಕೋಳಿ ಅದೆಲ್ಲ ನಮ್ಗೆ ಪ್ರಾಣಿ ಅಂದರೆ ತುಂಬ ಇಷ್ಟ ಹಂಗಾಗಿ ನಾಯಿನೂ ಒಂದು ಸೇಫ್ಟಿಯಾಗಿ ಇಡೋಣ ಅಂತ ಅದಕ್ಕೂ ಒಂದು ಬೋನ್ ಮಾಡಿಸಿ ಇಲ್ಲಿ ಇಟ್ಟಿದ್ದೀವಿ ಸರ್ ಹೌದು ಸರ್ ಈ ಕಡೆ ಹಸು ಇದೆ ಮಲ್ನಾಡ್ ಗಿಡ್ಡ ಸರ್ ಇದು ಹೌದು ಸರ್ ಇದು ಮಲ್ನಾಡ್ ಗಿಡ್ಡ ಸರ್ ಎಚ್ ಎಫ್ ಎಲ್ಲ ಇದಾವೆ ಸರ್ ಆ ಕಡೆ ಎಲ್ಲ ಹೌದು ಸರ್ ಅಲ್ಲೆಲ್ಲ ಎಚ್ ಎಫ್ ಇದಾವೆ ಇದು ಮಲ್ನಾಡ್ ಗಿಡ್ಡ ಮಕ್ಕಳ ಹಾಲುಗೋಸ್ಕರ ಮನೆಗೆ ಸಾಕಾಣಿಕೆ ಮಾಡ್ಕೊಂಡಿದೀವಿ ಸರ್ ಹಾಲು ತುಪ್ಪ ಮತ್ತೆ ಹೌದು ಹೌದು ಎ ಟು ಮಿಲ್ಕ್ ಬೇಕು ಅಂತಂದ್ರೆ ಈ ಮಲ್ನಾಡ್ ಗಿಡ್ಡ ಹಸು ಅಲ್ಲೇ ಬರೋದು ಒಳ್ಳೆ ಹಾಲು ಬರುತ್ತೆ ಹಂಗಾಗಿ ಇದು ನ್ಯಾಚುರಲ್ ಆಗಿ ಅದಕ್ಕೋಸ್ಕರ ಯೂಸ್ ಮಾಡ್ತಾ ಇದೀವಿ ಸರ್ ಇದನ್ನ ಹೌದು ಹೌದು ಸರ್ ಸರ್ ಈಗ ಅಂದ್ರೆ ಬರೀ ಕುರಿ ಅಷ್ಟೇ ಅಲ್ಲ ಸಮಗ್ರ ಟೈಪ್ ಅಂದ್ರೆ ಒಂದಿಷ್ಟು ಕುರಿ ಹೌದು ಹೌದು ಕೋಳಿ ಆಮೇಲೆ ಒಂದಿಷ್ಟು ಸರ್ ಯಾಕೆಂದ್ರೆ ಆರೋಗ್ಯನೇ ಮುಖ್ಯ ಸರ್ ಮನುಷ್ಯ ಒಂದ್ ಗಟ್ಟಿ ಇದ್ದು ಚೆನ್ನಾಗಿದ್ರೆ ಹೆಲ್ತಿ ಆಗಿ ಎಷ್ಟು ಬೇಕಾದ್ರೂ ಸಂಪಾದನೆ ಮಾಡ ಮನುಷ್ಯನ್ ಫಸ್ಟ್ ಆರೋಗ್ಯ ಸರ್ ಹಂಗ ಅದಕ್ಕೋಸ್ಕರ ಎ ಟು ಮಿಲ್ಕ್ ಬೇಕು ಅಂತಾನೆ ನಾವು ಈ ಕಡೆ ಶಿವಮೊಗ್ಗ ಕಡೆ ಹೋಗ್ಬಿಟ್ಟು ಮಲ್ನಾಡ್ ಗಿಡ್ಡ ಹಸು ತಂದಿದೀವಿ ಡೈಲಿ 2 ಲೀಟ್ರ್ ಬೆಳಿಗ್ಗೆ 2 ಲೀಟ್ರ್ ಸಂಜೆ 1 ಲೀಟ್ರ್ ಹಾಲು ಬರುತ್ತೆ ಎಲ್ಲ ಇದೇನು ಮಾರಾಟಕ್ಕೋಸ್ಕರ ಯೂಸ್ ಮಾಡಲ್ಲ ಸರ್ ಎಲ್ಲ ಮನೆಗೆ ತುಪ್ಪ ಹಾಲು ಮೊಸರು ಇದಕ್ಕೋಸ್ಕರ ಹೌದು ಸರ್ ಸರ್ ಇದು ಅಂತ ಫುಡ್ ತಿನ್ನಲ್ಲ ಸರ್ ಇವಾಗ ಮೇಲ್ಗಡೆ ಕುರಿ ತಿಂದ್ಬಿಟ್ಟು ಬಿಟ್ಟಿರೋ ಫುಡ್ ಅಲ್ಲೇನೆ ಇದಾಗ್ಬಿಡುತ್ತೆ ಇದು ಅದನ್ನ ತಿಂದೆ ಹೊಟ್ಟೆ ತುಂಬಿಸ್ಕೊಬಿಡುತ್ತೆ ಹೌದು ಹೌದು ಸರ್ ಇದು ಹೈಟ್ ಇಷ್ಟೇ ಜಾಸ್ತಿ ಹೈಟ್ ಬರಲ್ಲ ಹೌದು ಹೌದು ಸರ್ ಸರ್ ಈಗ ಶೆಡ್ ಒಳಗಡೆ ಹೋಗೋಣ ಸರ್ ಬನ್ನಿ ಬನ್ನಿ ಸರ್ ಶೆಡ್ ಸಿಂಪಲ್ ಆಗಿದ್ರು ಚಿಕ್ಕದಾಗಿ ಚೊಕ್ಕದಾಗಿ ಚೆನ್ನಾಗಿ ಮಾಡಿದ್ರು ಸರ್ ಹೌದು 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 ಸರ್ ಆಮೇಲೆ ಫ್ಲೋರ್ ಮೇಟ್ ನೋಡಿ ಬಹಳ ಇಷ್ಟ ಆಯ್ತು ಬಹಳ ಜನ ಎಲ್ಲ ಕಟ್ಟಿಗೆ ಮರೆ ಹೋಗ್ತಾರೆ ಲೈಫ್ ಕಡಿಮೆ ನೀರ್ ಬಿತ್ತು ಮಳೆ ಹನಿ ಬಿತ್ತು ಸರ್ ಇನ್ನೊಂದು ನಾವ್ ಏನೇ ಗಲೀಜ್ ಮಾಡಿದ್ರು ಅದ್ರಲ್ಲಿ ಕಚ್ಕೊಳ್ಳೋದು ಆತರ ಎಲ್ಲ ಆಗುತ್ತೆ ಕಾಲ್ ಮುರ್ಕೊಳ್ಳೋದು ಆತರ ಫ್ಲೋರ್ ಮೇಟ್ ಅಲ್ಲೇ ಮಾಡಿದ್ರೆ ಚೆನ್ನಾಗಿ ಸರ್ ಹೌದು ಹೌದು ಸರ್ ಸರಿ ನಿಮ್ಮ ಕುರಿಗಳು ನೋಡಿದ್ರೆ ಎಲ್ಲಾನು ಯುನಿಕ್ ಇದಾವ ಅಂದ್ರೆ ಹೌದು ಸರ್ ಏನು ಒಂದೇ ದಿನ ಜನಿಸಿ ಅಂತ ಅನ್ಬೇಕು ಆತರ ಇದಾವೆ ಶೈನಿಂಗ್ ಇದಾವ ಸರ್ ಎಲ್ಲ ಹೌದು ಸರ್ ಎಲ್ಲ ಒಳ್ಳೆ ಸೆಲೆಕ್ಷನ್ ಮರಿ ತಂದಿರ ಸರ್ ಇದು ಹೌದು ಸರ್ ಅದೇ ಸಾಕಾಣಿಕೆ ಮಾಡ್ಬೇಕಾದ್ರೆ ಈ ತರ ತಂದೆ ಸಾಕಾಣಿಕೆ ಹೌದು ಸರ್ ಇದು ನಮ್ ಶೆಡ್ಗೆ ಸಾಕಾಣಿಕೆಗೋಸ್ಕರನೇ ಹಾಕೊಂಡಿರೋ ಮರಿಗಳು ಸರ್ ಈ ತರ ಮರಿಗಳೇ ಸೆಲೆಕ್ಷನ್ ಮಾಡ್ಬೇಕು ಇದರಲ್ಲಿ ಯಾವ್ದೇ ನೀವು ತೆಗಿಯ ಅಂತ ಮರಿಗಳು ಇಲ್ಲ ರಿಜೆಕ್ಟ್ ಮಾಡ ಅಂತ ಮರಿಗಳೇ ಇಲ್ಲ ಎಲ್ಲ ಒಳ್ಳೆ ಯೂನಿಕ್ ಒಳ್ಳೆ ಕಲರ್ ಜಾತಿ ಕುಲ ಇರೋಂತ ಮರಿಗಳು ಇದು ನನಗೆ 7,500 ಆಗಿದೆ ಸರ್ ಸ್ನೇಹಿತರೆ ಒಳ್ಳೆ ಯೂನಿಕ್ ತಳಿಗಳು ಇದಾವೆ ಸಾಕಾಣಿಕೆ ಮಾಡಿದ್ರೆ ಆತರ ಸಾಕಾಣಿಕೆ ಮಾಡಿದ್ರೆ ತಗೊಂಡೋಗೋರ್ ಜೊತೆಗೆ ಇಷ್ಟಪಟ್ಟು ತಗೊಂಡು ಹೋಗ್ತಾರೆ ಎಲ್ಲಾನು ನವೀನ್ ಸರ್ ಹತ್ರ ಏನಂತಂದ್ರೆ ಯೂನಿಕ್ ಸಾಕಾಣಿಕೆ ಮಾಡಿದ್ದಾರೆ ಬಹಳ ಇಷ್ಟ ಆಯ್ತು ನೋಡಿಗೆ ಚೆನ್ನಾಗಿದಾವ ಸರ್ ನಾವೇನು ಅಂದ್ರೆ ನಮಗ್ ಸಾಕಾಣಿಕೆಗೋಸ್ಕರ ಮಾತ್ರ ಈ ತರದ ತರಲ್ಲ ರೈತರು ಯಾರೇ ಬೇಕಾದ್ರೂ ನಮಗ್ ಫೋನ್ ಕಾಂಟ್ಯಾಕ್ಟ್ ಮಾಡ್ತಾರಲ್ಲ ಅವ್ರಿಗೂ ಸಹ ಇದೇ ತರ ಮರಿಗಳೇ ತರೋದು ನಮ್ ಶೆಡ್ ಅಲ್ಲಿ ಏನಿದೆ ಇದೇ ತರ ಮರಿಗಳು ಹಿಂದೆಗಡೆ ಬ್ಯಾಕ್ ಸೈಡ್ ಹಳೆ ಶೆಡ್ ಅಲ್ಲಿ ಇದೆ ಅಲ್ಲೂ ಇದೇ ತರ ಮರಿಗಳು ಈಗ 50 ಮರಿಗಳಿದಾವೆ ರೈತರಿಗೆ ಯಾರಿಗೆ ಬೇಕಾದ್ರೂ ಫೋನ್ ಕಾಂಟ್ಯಾಕ್ಟ್ ಮಾಡಿದ್ರೆ ಇದೇ ಮರಿಗಳು ಡಿಲಿವರಿ ಕೊಡ್ತೀವಿ ಸರ್ ನಾವು ಸಿಗುತ್ತೆ ಹೌದು ಸರ್ ಸಂತೆಯಲ್ಲಿ ಬೇಕಾದ್ರೆ ಸಂತೆಯಲ್ಲೂ ಕೊಡಿಸ್ಕೊಡ್ತೀವಿ ನನ್ನ ಹತ್ರನೇ ಸಿಗುತ್ತೆ ಸರ್ ಮರಿಗಳು ಸಿಗುತ್ತೆ ಇದು ನಾವು ಸಾಕಾಣಿಕೆಗೋಸ್ಕರ ಇಟ್ಕೊಂಡಿದೀವಿ ಅಲ್ಲಿ ಒಂದ್ 50 ಮರಿ ಇದೆ ವೀಕ್ಲಿ ವೀಕ್ಲಿ ಒಂದ್ 150 ಮರಿ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಸರ್ ಇದು ಪರ್ಮನೆಂಟ್ ಆಗಿ ಇರೋದು ಇದು 1.5 ತಿಂಗಳು 2 ತಿಂಗಳು ಪರ್ಮನೆಂಟ್ ಆಗಿ ಇದ್ಬಿಡುತ್ತೆ ಈಗ ಆಲ್ರೆಡಿ ವ್ಯಾಕ್ಸಿನ್ ಆಗಿದೆ ಇದು ಜೈಕ್ಲೋ ಹೌದು ಸರ್ ವ್ಯಾಕ್ಸಿನ್ ಎಲ್ಲ ಕಂಪ್ಲೀಟ್ ಆಗಿ ಮಳೆಗಾಲ ಇದ್ರು ಸ್ನೇಹಿತರೆ ನೋಡಿ ಯಾವ್ದು ಲೂಸ್ ಮೋಷನ್ ಆಗ್ಲಿ ಆ ತರ ಆಗ್ಲಿ ಏನೂ ಇಲ್ಲ ಯಾವ ತರ ಒಂದು ನೀಟ್ ಆಗಿ ಸಾಕಾಣಿಕೆ ಮಾಡಿದ್ದಾರೆ ಬಹಳ ಇಷ್ಟ ಅನ್ಸಿದೆ ಸರ್ ನನಗೆ ಬಹಳ ಖುಷಿ ಅನ್ಸಿದ್ದು ಏನಕ್ಕೆ ಅಂದ್ರೆ ಸಾಕಾಣಿಕೆಯಲ್ಲಿ ಲಾಭ 10 ರೂಪಾಯಿ ಕಡಿಮೆ ಇದ್ರೂ ಪರವಾಗಿಲ್ಲ ಸಾಕಾಣಿಕೆ ಮಾಡುವಂತ ವಿಧಾನ ಏನಿದೆಯಲ್ಲ ಆ ಮರಿಗಳ ಏನೇ ಆಗ್ಲಾರ್ದಂಗ್ ನೋಡ್ಕೊಳ್ಳೋದು ಮಾಡೋದು ಅದ್ರ ಮೇಲೆ ಇರುವಂತ ಪ್ರೀತಿಗೆ ನಾನು ತುಂಬಾ ಒಂದು ಖುಷಿ ಆಯ್ತು ನನಗೆ ಸರ್ ನಮ್ಮ ರೈತ ಬಾಂಧವರು ಯಾರಾದ್ರೂ ಕರೆ ಮಾಡ್ತಿರ್ತಾರೆ ನಿಮ್ಗೆ ನಮ್ ಚಾನಲ್ ಮೂಲಕ ಅವ್ರಿಗೇನಾದ್ರು ಮಾಹಿತಿ ಹೇಳೋದಾಗ್ಲಿ ಆಮೇಲೆ ಸಂತೆಯಲ್ಲಿ ಹೋಗಿ ಕೊಡಿಸೋದಾಗ್ಲಿ ಸರ್ ಸುಮಾರು ಜನ ಫೋನ್ ಮಾಡ್ತಾರೆ ಸರ್ ನಿಮ್ ಚಾನಲ್ ಇಂದ ಮಾಡ್ತಾರೆ ಸುಮಾರು ಸೋಶಿಯಲ್ ಮೀಡಿಯಾ ವಿಡಿಯೋಗಳು ಮಾಡ್ಕೊಂಡು ಹೋಗಿದ್ದಾರೆ ಸುಮಾರು ಜನಕ್ಕೆ ಫೋನ್ ಮಾಡ್ತಾರೆ ಎಲ್ಲರಿಗೂ ನಾನು ಆನ್ಸರ್ ಮಾಡ್ತೀನಿ ಸರ್
ಏನೇ ಅವ್ರಿಗೆ ಮರಿ ತೊಂದರೆ ಆಗಿದೆ ಈ ತರ ಅಂತ ಹೇಳ್ಬಿಟ್ಟು ಫೋನ್ ಮಾಡ್ತಾರೆ. ಅವ್ರಿಗೆ ಏನ್ ಮೆಡಿಸಿನ್ ಮಾಡ್ಕೋಬೇಕು, ಯಾವ ವ್ಯಾಕ್ಸಿನ್ ಮಾಡ್ಕೋಬೇಕು, ಯಾವ ಟೈಮ್ ಅಲ್ಲಿ, ಪ್ರತಿ ಒಂದು ಇನ್ಫಾರ್ಮೇಶನ್ ಕೊಡ್ತೀವಿ ಸರ್ ನಾವು. ಸರ್ ಎಲ್ಲ 3 ಲಕ್ಷ ಖರ್ಚು ಬಂದಿದೆ ಸರ್ ಈ ಶೆಡ್. 3 ಲಕ್ಷ ಖರ್ಚು ಬಂದಿದೆ. ಹೌದೌದು ಸರ್, ಸಿಂಪಲ್ ಆಗಿ ಚೆನ್ನಾಗಿ ಮಾಡ್ಕೊಂಡಿದ್ದೀವಿ. ಸುಮಾರು ಜನ ರೈತರು ಏನು ಅಂದ್ರೆ 8-9 ಲಕ್ಷ 10 ಲಕ್ಷ ಖರ್ಚು ಮಾಡಿ ತುಂಬಾ ಹೈಟೆಕ್ ಶೆಡ್ ಮಾಡಕ್ ಹೋಗ್ತಾರೆ, ಫೇಲ್ಯೂರ್ ಆಗ್ಬಿಡ್ತಾರೆ. ಈ ತರ ಕಡಿಮೆ ಬಂಡವಾಳದಲ್ಲಿ 3-4 ಲಕ್ಷ 3 ಲಕ್ಷ 2 ಲಕ್ಷ, ಹೌದು, ಹೈಟೆಕ್ ಶೆಡ್ ಆಗಿರ್ಬೇಕು, ಮರಿ ಚೆನ್ನಾಗಿ ಸಾಕಾಣಿಕೆ ಮಾಡ್ಬೇಕು. ನೋಡಿ ಈಗ ಕೆಳಗಡೆ ಏನಿಲ್ಲ ಅಂದ್ರು 60 ಕೋಳಿ ಇದೆ, ಡೈಲಿ 50 ಮೊಟ್ಟೆ ಬರುತ್ತೆ, ಅದರಿಂದ ಆದಾಯ. ಮತ್ತೆ ಇದೊಂದು 80 ಮರಿ ಇದೆ, ಇದರಲ್ಲೂ 2 ತಿಂಗಳಿಗೊಂದ್ಸಲಿ ಬ್ಯಾಚ್ ಮಾರಿದ್ರು ಮರಿಗೆ ಏನಿಲ್ಲ ಅಂದ್ರೆ 2,500-3,000 ಲಾಭ ಬರುತ್ತೆ. ಹೌದೌದು ಸರ್, ಮಾರಾಟ ಮಾಡೋದು ಮತ್ತೆ ಸಾಕಾಣಿಕೆ ಹಿಡ್ಕೊಂಡು. ಹೌದೌದು, ಕಮರ್ಷಿಯಲ್ ಆಗಿ ವರ್ಕ್ ಮಾಡ್ತಾರೆ, ಮತ್ತೆ ಈಗ ರೈತರ ತರ ಸಾಕಾಣಿಕೆ ಮಾಡ್ತಾರೆ. ಹೌದು ಸರ್, ಯಾಕಂದ್ರೆ ಜನರಿಗೆ ಏನ್ ಅನ್ಸ್ಬೇಕಂತಂದ್ರೆ ಇವ್ರು ಸಾಕಾಣಿಕೆ ಮಾಡಿ ಇನ್ನೊಬ್ರಿಗೆ ಹೇಳಿದ್ರೆ ಅವ್ರನ್ನು ಹೌದು ಸಾಕಾಣಿಕೆ ಮಾಡಿ ಇನ್ನೊಬ್ರಿಗೆ ಕೊಡಿಸ್ತಾ ಇದಾರೆ ಅಂತ ಹೇಳಿ ನಮ್ ತರ ಅಂತ. ಹೌದೌದು ಸರ್, ಸುಮಾರು ಜನ ಬರ್ತಾರೆ ಸರ್, ಈ ಕಡೆ ಆಂಧ್ರದಿಂದ ಬರ್ತಾರೆ, ಈ ಕಡೆ ಬೆಂಗಳೂರು ಸೈಡ್ ಇಂದಾನು ಬರ್ತಾರೆ, ಈ ತರ ದೇವನಹಳ್ಳಿ ಸುತ್ತಮುತ್ತ ತುಮಕೂರು ಎಲ್ಲ ಕಡೆಯಿಂದಾನು ಬಂದ್ಬಿಟ್ಟು ಮರಿಗಳು ತಗೊಂಡು ಹೋಗ್ತಾರೆ. ಮತ್ತೆ ಸಾಕಾಣಿಕೆ ಯಾವ ತರ ಮಾಡೋದು ಅಂತ ಬಂದ್ಬಿಟ್ಟು ಇಲ್ಲೇ ತಿಳ್ಕೊಂಡು ಹೋಗ್ತಾರೆ. ಒಂದ್ ಸ್ವಲ್ಪ ಅವ್ರಿಗೆ ಟ್ರೈನಿಂಗು ಕೊಡ್ತೀನಿ ಇಲ್ಲೇ ಬಂದ್ರೆ, ಯಾವ ತರ ಸಾಕಾಣಿಕೆ ಮಾಡ್ಬೇಕು, ಶೆಡ್ ಯಾವ ತರ ನಿರ್ಮಾಣ ಮಾಡಿದ್ರೆ ಕಮ್ಮಿ ವೆಚ್ಚ ಆಗುತ್ತೆ ನಿಮ್ಗೆ, ಎಲ್ಲ ಪ್ರತಿಯೊಂದು ಹೇಳ್ಕೊಡ್ತೀನಿ ಸರ್ ಇಲ್ಲಿ ಬಂದ್ರೆ. ಯಾರೇ ಕರೆ ಮಾಡಿದ್ರು ಸ್ವಲ್ಪ ಹೆಲ್ಪ್ ಮಾಡಿ, ನಮ್ಮ ಚಾನಲ್ ಇಂದ ನಮ್ಮನ್ನ ಇಷ್ಟ ಪಡೋರು ಇದಾರೆ. ಓಕೆ ಓಕೆ, ನಿಮ್ಮನ್ನ ಇಷ್ಟ ಪಡೋರ್ ಇದಾರೆ ಈಗ. ಹೌದು ಹೌದು ಸರ್, ಹಾಗಾಗಿ ಯಾರೇ ಬಂದ್ರು ಅವ್ರಿಗೆ ಏನೇ ಬೇಕಾಗಿತ್ತು ಅಂತಂದ್ರೆ ಎ ಟು ಝೆಡ್ ತಿಳಿಸ್ಕೊಡಿ ಅವ್ರಿಗೆ. ಸರ್ ಏನಂದ್ರೆ ತುಂಬಾ ಜನ ರೈತರು ಇವಾಗ ಏನ್ ಮಾಡ್ತಾ ಇದಾರೆ ಅಂದ್ರೆ ಮರಿ ಸೆಲೆಕ್ಷನ್ ಅಲ್ಲಿ ತುಂಬಾ ಎಡುತ್ತಾ ಇದಾರೆ ಸರ್, ಹಂಗಾಗಿ ಸಕ್ಸಸ್ ಆಗೋದಕ್ಕೆ ಚಾನ್ಸ್ ಆಗ್ತಾ ಇಲ್ಲ. ಮರಿ ಸೆಲೆಕ್ಷನ್ ಮಾಡೋದ್ರಲ್ಲೇನೆ ಫೇಲ್ಯೂರ್ ಆಗ್ತಾ ಇದಾರೆ. ಮರಿ ಯಾವ ತರ, ಈ ತರ ಯೂನಿಕ್ ಇರ್ಬೇಕು ಮರಿ, ಈ ತರ ಯೂನಿಕ್ ಇರೋ ಮರಿಗಳು, ಒಳ್ಳೆ ಒಳ್ಳೆ ಕಲರ್ ಆಗ್ಲಿ, ಈ ತರ ನೋಡಿ ಎಷ್ಟು ದುಂಡಾಗಿ ಎಷ್ಟು ಒಳ್ಳೆ ಮಿಂಚಿದಾವೆ ಮರಿ. ಈ ತರ ಮರಿಗಳು ತಂದ್ರೆ ಸಕ್ಸಸ್ ಆಗಕ್ ಸಾಧ್ಯ ಇರುತ್ತೆ. ನಾವು ಆ ತರ ಈ ತರ ಮರಿಗಳು ತಂದ್ರೆ ಸಕ್ಸಸ್ ಆಗಲ್ಲ. ರೈತರು ಏನ್ ಮಾಡ್ತಾರೆ ಅಂದ್ರೆ ತುಂಬಾ ಎಡವು ಬಿಡ್ತಾರೆ, ಸಣ್ಣ ಮರಿ ಹೋಗ್ಬಿಟ್ಟು ಪರ್ಚೇಸ್ ಮಾಡ್ಬಿಡೋದು ಆ ತರ ಆಗ್ಬಿಡುತ್ತೆ. ಹಂಗಾಗಿ ನಾನು ಸುಮಾರು ಜನ ರೈತರಿಗೆ ನಮ್ಮ ಸುತ್ತಮುತ್ತ ಊರುಗಳಲ್ಲಿ, ನಮ್ಮ ಗೌರಿಬಿದನೂರು ತಾಲೂಕಲ್ಲೆಲ್ಲ ಇಲ್ಲೇ ಮರಿ ತಂದು ಕೊಡ್ತಾ ಇದ್ದೇನೆ. ಹೌದು ಹೌದು ಸರ್, ಎಷ್ಟೇ ಯಾವ ಟೈಮಲ್ಲಿ ಫೋನ್ ಮಾಡಲಿ ರಿಸೀವ್ ಮಾಡ್ತೀವಿ, ಅವ್ರಿಗೆ ಆನ್ಸರ್ ಮಾಡ್ತೀವಿ. ಇಲ್ಲೇ ಬಂದರೆ ಯಾವ ಥರ ಸಾಕಾಣಿಕೆ ಮಾಡಬೇಕು ಅನ್ನೋದು ಟ್ರೈನ್ ಅಪ್ ಮಾಡ್ತೀನಿ, ಎಲ್ಲ ಪ್ರತಿಯೊಂದು ಇದೆ ಸರ್ ಇಲ್ಲಿ. ಹೌದು ಹೌದು, ಓಕೆ ಸರ್, ತುಂಬ ಖುಷಿ ಅನಿಸಿತ್ತು. ಯಾರೇ ಕರೆ ಮಾಡಿದ್ರು ಅವ್ರಿಗೆ ಮಾಹಿತಿ ಅಂತ ಹೇಳ್ತೀನಿ ಸರ್, ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದ ಸರ್.